ಇವರು ಹೇಳ್ತಾ ಇರೋದು ಸುಳ್ಳು. ನಾವು ಕೊಡ್ತಿಂದ ಜನಗಳ ಹತ್ರ ಹೆಮ್ಮೆಯಾಗಿ ಹೇಳ್ಕೊಳ್ತಾರ. ರಾಜ್ಯದಲ್ಲಿ ಅದನ್ನು ತೋರಿಸ್ತಾ ಇಲ್ವಲ್ಲ, ನಾನು ಕೊಟ್ಟಿದ್ದು ನಾನು ಕೊಟ್ಟಿದ್ದೆ ಅಂತ ಬರುತ್ತೆ ಸರ್. ಇವ್ರು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಏನ್ ಮಾಡಿದ್ರು ಇವ್ರು ಒಪ್ಪಲ್ಲ, ಬಂದ್ರು ಕೂಡ ಬರಲ್ಲ ಅಂತಾನೆ ಹೇಳೋದು. ನಾವು ಕೊಡ್ತೀವಿ, ನಾವು ಕೊಡ್ತೀವಿ, ಮೋದಿ ಕೊಡ್ತಾನೆ. ಇವ್ರೇನ 5 ರೂಪಾಯಿ 6 ರೂಪಾಯಿ ಇವ್ರು ಕೊಡ್ತಾರ, ಬಾಕಿ ದುಡ್ಡೆಲ್ಲ ಅವ್ರು ಕೊಡ್ತಾ ಇದ್ದಾರೆ. ಅದು ಸಿದ್ದರಾಮಯ್ಯ ಅವ್ರು ಈ ತರ ಮಾಡೋದು ಮೋಸ ಅನ್ಸುತ್ತೆ. ಸುಮ್ನೆ ಬರೇ ಬಿಟ್ಟಿ ಭಾಗ್ಯ ಅವೆಲ್ಲ ಕೊಡೋದು. ಮೋದಿ ಎಲ್ಲ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಕೊಡ್ತಾ ಇಲ್ಲ ಅಂತ ಇವ್ರು ಹೇಳ್ತಾ ಇದಾರೆ, ನಾವು ಕೊಡ್ತಾ ಇದೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಅದನ್ನ ನಾವು ಕೊಡ್ತೀವಿ, ನಾವು ಕೊಡ್ತೀವಿ ಜನಗಳಿಗೆ ಯಾಮಾರ್ತಾರೆ. ಮೋದಿ ಎಲ್ಲ ಸುಳ್ಳು ಹೇಳಲ್ಲ. ರಾಜಕೀಯ ಅನ್ನೋದಕ್ಕೆ ಹೇಳೋದು ಈ ಸರ್ಕಾರದವರು ಇಲ್ಲ ಅನ್ನೋದು ಮಾಮೂಲಿ ಅಲ್ಲ. ಸೆಂಟ್ರಲಿಂದ ಬಂದಿಲ್ಲ ಅನ್ನೋದು ಸುಳ್ಳು, ಬಂದಿದೆ. ನಮ್ಮ ಅಭಿಪ್ರಾಯ ಕೊಟ್ಟರೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಸುಳ್ಳಾಗುತ್ತೆ. ಕೊಟ್ಟಿದ್ರೆ ಅದನ್ನು ಯಾವ ರೀತಿಯೂ ಸುಳ್ಳು ಹೇಳೋಂತಕ್ಕಾಗಲ್ಲ. ನಾವು ಅದು ಕೊಡದೇ ಇದ್ದರೆ ದುಡ್ಡು ಯಾಕೆ ಕೊಡ್ತಾ ಇರ್ತಾರೆ? ಎರಡು ದುಡ್ಡು ಕೊಟ್ಟು ಅಕ್ಕಿ ಕೊಡೋಕ್ಕಾಗಲ್ಲ, ಅದ್ರ ಸಲುವಾಗಿ ದುಡ್ಡು ಕೊಡ್ತಾ ಇದ್ದಾರೆ. ಕೆ ಜಿಗೆ ಇಷ್ಟಂತ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಅದನ್ನು ತೋರಿಸ್ತಾ ಇಲ್ವಲ್ಲ. ಇವಾಗ ರಾಜ್ಯದ ಸೆಂಟ್ರಲ್ನಿಂದ ಇದು ಸೆಂಟ್ರಲ್ ಗೌರ್ಮೆಂಟಿಂದ ಕೊಡ್ತಾ ಇರೋಕ್ಕಂಥ 5 ಕೆಜಿ, ಇದು ಸ್ಟೇಟ್ ಗೌರ್ಮೆಂಟ್ನಿಂದ ಕೊಡ್ತಾ ಇರೋಕ್ಕಂಥ 5 ಕೆಜಿ ಅಂತ ಸಪ್ರೇಟ್ ವಿಂಗಡಣೆ ಮಾಡಿದಾಗ ಅದು ಗೊತ್ತಾಗುತ್ತೆ. ಅದು ಇಲ್ದ್ರೆ ಇಬ್ಬರು ಸೇರಿ ಒಂದೇ ಅಕ್ಕಿ ಕೊಡ್ತಾ ಇದ್ರೆ ಹೆಂಗೆ ಆಗುತ್ತೆ? ಅದು ನಾನು ಕೊಟ್ಟಿದ್ದು, ಇದು ನಾನು ಕೊಟ್ಟಿದ್ದು ಅಂತ ಆಗುತ್ತಲ್ಲ. ಆಗ್ಬೋದಲ್ಲ ಅದನ್ನು ಅದನ್ನು ಖುದ್ದಾಗಿ ಎಲ್ಲ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಎಲ್ಲರಿಗೂ. ಅದನ್ನು ಓಪನ್ ಆಗಿ ಬಿಚ್ಚಿಟ್ಟರೆ ನಮ್ಗೆ ಕೊಡ್ತಾ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ, ನಾವು ಕೊಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾರು ನಿಜ ಯಾರು ಸುಳ್ಳು ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಇದನ್ನು ನಿಮ್ಮಂಥವ್ರು ವಿಡಿಯೋದವರು ಇದನ್ನು ಪರಿಶೀಲನೆ ಮಾಡಿ ಅದನ್ನ ಕಂಡುಹಿಡಿದು ಅದನ್ನು ಮಾಡಿದ್ರೆ ಅದಕ್ಕೆ ತಕ್ಕಂಥ ಪಾಠ ಕಲಿಸ್ಬೋದು. ಅವರಿಗೆ ಕೊಡ್ತಾ ಇದ್ದಾರೆ. ಅವರು 5 ಕೆಜಿ, ಇವರು 10 ಕೆಜಿ ಅಂದರೆ 15 ಕೆಜಿ ಒಬ್ರಿಗೆ ಸಾಕಾಗೋದು, ಹೆಚ್ಚಾಗತ್ತಲ್ಲ. ಅದು ಸಿದ್ದರಾಮಯ್ಯ ಅವರು ಈ ಥರ ಮಾಡೋದು ಮೋಸ ಅನಿಸುತ್ತೆ. ಅವರು ಅದು ಹೇಳೋದು ತಪ್ಪು. ಸೆಂಟ್ರಲಿಂದ ಏನು ಕೊಡ್ತಾರೋ ಅದನ್ನು ಜನಗಳಿಗೆ ಕೊಡಲಿ, ಇವ್ರ ಕೈಯಿಂದ ಆದಷ್ಟು ಇವ್ರಿಗೆ ಕೊಡಲಿ. ಎರಡು ಕೊಟ್ಟರೆ ಒಳ್ಳೇದೇ ಅಲ್ವಾ? ಇನ್ನೂ ಜನಗಳಿಗೆ ಅನುಕೂಲ ಆಗುತ್ತೆ, ಹಿರಿಯ ನಾಗರಿಕರಿಗೂ ಮಾಡಲಿ ಒಳ್ಳೆ ಕೆಲಸಗಳು ಅಂಥವೆಲ್ಲ ಮಾಡ್ಬೋದಲ್ಲ ಇವರು. ಸುಮ್ಮನೆ ಬರೇ ಬಿಟ್ಟಿ ಭಾಗ್ಯ ಅವೆಲ್ಲ ಕೊಡೋದಕ್ಕಿಂತ ಹಿರಿಯ ನಾಗರಿಕರಿಗೆ ಔಷಧಿಗೆ ಇಲ್ಲ ಇನ್ನೇನೋ ಬಸ್ ಫ್ರೀ ಆ ಥರ ಮಾಡಿದರೆ ಎಷ್ಟೋ ಒಳ್ಳೇದಾಗೋದು. ಬರುತ್ತೆ ಸರ್, ಇವ್ರು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಬರುತ್ತೆ, ಮೋದಿ ಎಲ್ಲ ಪರ್ಫೆಕ್ಟಾಗಿ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಈ ಸಾರಿ ಬಂದರೆ ಮೋದಿನೇ ಬರಬೇಕು, ನಮ್ಮ ಅಭಿಪ್ರಾಯ ಹತ್ರ ಮೋದಿ ಬಂದ್ರೇ ಒಳ್ಳೇದಾಗುತ್ತೆ ಸರ್. ಅದು ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ, ಮೋದಿ ಬಂದರೆ ಒಳ್ಳೇದು. ಅಲ್ಲಿಂದ ಅಕ್ಕಿ ಕೊಡೋದು, ಆಮೇಲೆ 2 ವರ್ಷಕ್ಕೆ ಗೋಧಿ ಕೊಡ್ತೀನಿ ಅಂತ ಮೋದಿ ಹೇಳ್ತಾರೆ, ಎಕ್ಸ್ಟೆಂಡ್ ಮಾಡಿರೋದೆಲ್ಲ ನಿಜನೇ. ಇವರು ಹೇಳ್ತಾ ಇರೋದು ಸುಳ್ಳು. ಈಗ ಅದು 5 ಕೆಜಿಗೆ ಒಬ್ಬೊಬ್ಬರಿಗೆ ಅಕ್ಕಿ ಕೊಡ್ತಾರಲ್ಲ, ಅದನ್ನು ಕೊಡ್ತಾ ಇದ್ದಾರೆ. ಇದು ಬಿಟ್ಟು ಮೋದಿ ಹೇಳಿದ ಸ್ಪೆಷಲ್ ಬಿಟ್ಟು ಇದನ್ನು ಕೊಡ್ತಾ ಇದ್ದಾರೆ, ಅದನ್ನು ಇವರು ಸರಿಯಾಗಿ ಕೊಡ್ತಾ ಇಲ್ಲ. ಎರಡನೇದು, ನಾವು ಕೊಡ್ತೀನಿ ಜನಗಳ ಹತ್ರ ಹೆಮ್ಮೆಯಾಗಿ ಹೇಳ್ಕೊಳ್ತಾರೆ, ಅದು ತಪ್ಪು. ಜನಗಳಿಗೂ ಅರ್ಥ ಆಗಲ್ಲ, ನಾವು ಕೊಡ್ತೀವಿ ಮೋದಿ ಕೊಡ್ತಾನೆ, ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ. ಇವರೇನೋ 5 ರೂಪಾಯಿ 6 ರೂಪಾಯಿ ಇವ್ರು ಕೊಡ್ತಾರೆ, ಬಾಕಿ ದುಡ್ಡೆಲ್ಲ ಅವ್ರು ಕೊಡ್ತಾ ಇದ್ದಾರೆ. ಅದನ್ನು ನಾವು ಕೊಡ್ತೀವಿ ಜನಗಳಿಗೆ ಯಾಮಾರಿಸ್ತಾರೆ. ಈ ಜನಗಳಿಗೂ ಅರ್ಥ ಮಾಡ್ಕೊಳ್ಳಲ್ಲ, ಯಾರು ನಿಜ ಹೇಳ್ತಾರೆ ಅನ್ನೋದು ಜನಗಳಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಇದು ನಿಜನೇ, ಮೋದಿ ಕೊಡ್ತಾ ನಿಜನೇ. ಅವ್ರು ಹೇಳ್ತಾ ಇದ್ದಾರೆ ಮೀಡಿಯಾದಲ್ಲಿ, ಡೈಲಿ ಹೇಳ್ತಾ ಇದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ. ಆದರೂ ಜನಗಳು ಅದ್ರ ಬಗ್ಗೆ ತಿಳ್ಕೊಳ್ಳಲ್ಲ, ಕೊಡೋದು ನಿಜನೇ. ಅದರಲ್ಲಿ ಏನು ಮೋದಿ ಎಲ್ಲ ಸುಳ್ಳು ಹೇಳಲ್ಲ, ಮೋದಿ ಸುಳ್ಳು ಹೇಳಲ್ಲ, ಕೊಡ್ತಾರೆ. ನಮ್ಮ ಜನ ಸರಿಯಾಗಿ ಕೇಳಲ್ಲ, ಈಸ್ಕೊಳ್ಳಲ್ಲ, ಹೆದರಿಕೆ ಕೇಳಿದ್ರೆ ಅವನು ಬೈತಾನೆ ಅಂತ ಎಲ್ಲ ನಮ್ಗೆ ಗೊತ್ತಾ ಇದೆ. ಏ ಸರ್ ರೌಡಿಸಮ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನಾಗ್ಬಿಟ್ಟಿದೆ ಅಂದರೆ ಅಲ್ಲೊಂದು ಸರ್ಕಾರ ಇಲ್ಲೊಂದು ಸರ್ಕಾರ ಇದರಿಂದ ಅವ್ರ ಏನು ಮಾಡಿದ್ರು ಇವರು ಒಪ್ಪಲ್ಲ, ಆದ್ದರಿಂದ ಬಂದರೂ ಕೂಡ ಬರಲ್ಲ ಅಂತಲೇ ಹೇಳೋದು. ಇದು ರಾಜಕೀಯ ಅನ್ನೋದಕ್ಕೆ ಹೇಳೋದು. ಆದ್ದರಿಂದ ಅವ್ರು ಕೊಡ್ತಾರೆ ಅವರು ಈ ಸರ್ಕಾರದವರು ಇಲ್ಲ ಅನ್ನೋದು ಮಾಮೂಲಿ. ಅದು ಏನು ಮಾಡೋಕ್ಕಾಗಲ್ಲ. ಅದು ಅವ್ರದ್ದೇ ಸರ್ಕಾರ ಇದ್ದಿದ್ರೆ ಬರದೇ ಇದ್ದರೂ ಬಂತು ನೀರವರು. ಹೀಗಾಗಿ ವಿರುದ್ಧವಾಗಿ ಮಾತಾಡೋದು ಅದು ಸರ್ವೇ ಸಾಮಾನ್ಯ. ಸೆಂಟ್ರಲಿಂದ ಬಂದಿಲ್ಲ ಅನ್ನೋದು ಸುಳ್ಳು, ಬಂದಿದೆ. ಅದಕ್ಕೆ ಏನು ಹೇಳೋದು ಸರ್, ಅವರವರೇ ಅದು ಅನುಸರಿಸ್ಕೊಂಡು ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ಬೇಕು ಸಮಾಜನ. ಸರ್ಕಾರ ಯಾವುದಾದ್ರೂ ಪರವಾಗಿಲ್ಲ, BJP ಆದರೂ ಸರಿಯಾಗಿ ಪರವಾಗಿಲ್ಲ, ಕಾಂಗ್ರೆಸ್ ಆದರೂ ಪರವಾಗಿಲ್ಲ, ಏನಕ್ಕೆ ಅಂದರೆ 10 ಜನಕ್ಕೆ ಒಳ್ಳೇದಾಗಿ ನಡ್ಕೊಂಡು ಹೋದ್ರೆ ತುಂಬ ಒಳ್ಳೇದು ಅಂತ ನಾನು ಹೇಳ್ತೀನಿ.